नमस्कार, नानु रेमंड डिकुना, मंगलूरु चुटुकु साहित्य परिषत्तिन अध्यक्ष। एल्लवू सुखमय आगता इल्ल, ई कोरोना महामारियिंद नावु मुक्तवागलिक्के इन्नू समय तागितु। आर्थिकते एल्लरन्नु हिडिदु हिंडि हिप्पे माड्ता इदे, आदरे होप आशा भावने नमगे यावत्तु जीवदान नीडता इदे एन्नुव ओंदु आलोचनेयिंद इवत्तु नानु निम्म मुंदे इद्देने। नाल्कने चुटुकु आन्लैन् वाचन कविगोष्ठिय ई संदर्भदल्लि 15 कविगळु भागवहिसिदरु। होस आशयद होस पीळिगेय होस युव कविगळु इद्दारे। ಹಳೆ ತಲೆಮಾರಿನ ಹಳೆ ಬಹಳ ಮಾರ್ಗದರ್ಶಕವಾಗಿ ಕವಿತೆ ಬರೆಯುವವರು ನಮ್ಮ ನಡುವೆ ಇದ್ದಾರೆ। ನಮ್ಮ ತಲೆಯ ಮೇಲೆ ಈ ಭವ್ಯ ಭಾರತದ ತಿರಂಗವು ನೇತಾಡ್ತಾ ಇದೆ ಮತ್ತು ಅದರ ನೆರಳಲ್ಲಿ ನಾವು ಜೀವಿಸುತ್ತಿದ್ದೇವೆ। ಈ ಕಂತನ್ನು ಚಿಟುಕು ಕವಿಗೋಷ್ಠಿಯನ್ನು ಸ್ವಾತಂತ್ರ್ಯೋತ್ಸವದ ನೆನಪಿನ ಕವಿಗೋಷ್ಠಿ ಅಂತ ಸ್ವಾತಂತ್ರ್ಯೋತ್ಸವದ ಹತ್ತಿರ ಇವತ್ತು 10ನೇ ತಾರೀಕು 15ಕ್ಕೆ ನಾವು ಅದನ್ನು ಆಚರಣೆ ಮಾಡ್ತೇವೆ। ಈ ಸಂದರ್ಭದಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ ಚುಟುಕು ಆನ್ಲೈನ್ ಕವಿಗೋಷ್ಠಿಯ 4ನೇ ಕಂತಿದು। ಬಹಳ ಯಶಸ್ವಿಯಾಗಿ ಮಾಡಲು ಎಲ್ಲ ಚುಟುಕು ಬರೆಯುವವರು ಸಹಕಾರ ನೀಡುತ್ತಿದ್ದಾರೆ ಮತ್ತು ಎಲ್ಲರೂ 15 ಕವಿಗಳು ಇವತ್ತು ಭಾಗವಹಿಸುತ್ತಾರೆ। ಉಳಿದವರು ಬಹಳ ತವಕದಲ್ಲಿರ್ತಾರೆ। ಸಮಯದ ಅವಧಿಯನ್ನು ತನ್ನ ಹದ್ದುಬಸ್ತಿನಲ್ಲಿಟ್ಟು ಈ ಆನ್ಲೈನ್ ವಿಡಿಯೋ ವಾಚನವನ್ನು ಮಾಡ್ತಾರೆ। ಎಲ್ರಿಗೂ ಅಭಿನಂದನೆಗಳು ಅಂತ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಈ 4ನೇ ಕವಿ ಗೋಷ್ಠಿಯನ್ನು ಚುಟುಕು ಕವಿಗೋಷ್ಠಿಯನ್ನು ಎಲ್ರಿಗೂ ಅರ್ಪಣೆ ಮಾಡಲು ಸಂತೋಷ ಪಡ್ತೇನೆ। ನಮ್ಮ ಈ ಪ್ರಯತ್ನ ಮುಂದುವರಿಸಿಕೊಂಡು ಹೋಗಲಿ ಮತ್ತು ನಿಮ್ಮೆಲ್ಲರ ಕವಿತೆ ಕವಿಯ ಆಶಯಗಳು ಮನೆ ಮನಗಳನ್ನು ಮುಟ್ಟಲಿ ಎಂದು ಆಶಯದೊಂದಿಗೆ ಈ ಕವಿಗೋಷ್ಠಿಯ ಹೊಸ ಕಂತ 4ನೇ ಕಂತನ್ನು ಈ ಸರಣಿಯ 4ನೇ ಕಂತನ್ನು ನಿಮ್ಮ ಮುಂದೆ ಇಡಲು ನಾನು ಸಂತೋಷ ಪಡ್ತೇನೆ। ನಿಮಗೆಲ್ಲ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ। ನಮಸ್ಕಾರ ಎಲ್ಲರಿಗೂ। ನಮಸ್ಕಾರ, ನನ್ನ ಹೆಸರು ಅರುಂಧತಿ ರಾವ್, ನಿವೃತ್ತ ಶಿಕ್ಷಕಿ, ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಸಕ್ರಿಯ ಸದಸ್ಯ। ನನ್ನ ಚುಟುಕಿನ ಶೀರ್ಷಿಕೆ ಸ್ವಾತಂತ್ರ್ಯದ ದಿನ। ಹಾರಿತು ದೇಶದ ಬಾವುಟ ಬಾನೆತ್ತರಕ್ಕೆ ಪಟಪಟ, ಹಾರಿತು ದೇಶದ ಬಾವುಟ ಬಾನೆತ್ತರಕ್ಕೆ ಪಟಪಟ, ತೋರಿತು ಜನತೆಗೆ ಸತ್ಪಥ ಮಾಡಿತು ದೇಶವ ಉನ್ನತ, ತೋರಿತು ಜನತೆಗೆ ಸತ್ಪಥ ಮಾಡಿತು ದೇಶದ ಉನ್ನತ, ಹಾರಿತು ದೇಶದ ಬಾವುಟ ಬಾನೆತ್ತರಕ್ಕೆ ಪಟಪಟ, ತೋರಿತು ಜನತೆಗೆ ಸತ್ಪಥ ಮಾಡಿತು ದೇಶವ ಉನ್ನತ। ಅವಕಾಶಕ್ಕಾಗಿ ಧನ್ಯವಾದಗಳು। ಎಲ್ಲರಿಗೂ ನಮಸ್ಕಾರ, ನಾನು ಎನ್ ಸುಬ್ರಾಯ ಭಟ್, ಮಾಜಿ ಅಧ್ಯಕ್ಷ, ಮಂಗಳೂರು ತಾಲೂಕು ಚುಡು ಸಾಹಿತ್ಯ ಪರಿಷತ್ತು। ಈ ಕವಿಗೋಷ್ಠಿಗೆ ನನ್ನದೊಂದು ಲಘು ಹಾಸ್ಯ ಕವನ। ಸಂಘಟಕರೆಂದಾಗ ಕವಿಗೋಷ್ಠಿಗೆ ನಿಮ್ಮದು ಚುಟುಕೊಂದು ಬರಲಿ, ಹೇಳಿದರು ವಿಷಯ ಸ್ವಾತಂತ್ರ್ಯವೇ ಇರಲಿ। ಕವಿಗೋಷ್ಠಿಗೆ ನಿಮ್ಮದು ಚುಟುಕೊಂದು ಬರಲಿ, ಹೇಳಿದರು ವಿಷಯ ಸ್ವಾತಂತ್ರ್ಯವೇ ಇರಲಿ। ಆಗ ಕೇಳಿದೆ ನಾನು ಮೆಲ್ಲ ಅವರಲ್ಲಿ, ಹಾಗಾದರೆ ನನ್ನ ಸ್ವಾತಂತ್ರ್ಯವೆಲ್ಲಿ, ಹಾಗಾದರೆ ನನ್ನ ಸ್ವಾತಂತ್ರ್ಯವೆಲ್ಲಿ। ನಮಸ್ಕಾರ ಎಲ್ಲರಿಗೂ, ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು। ನಾನು ಬಿ ಸತ್ಯವತಿ ಭಟ್ ಕೊಳಚಪ್ಪು, ವಾಸ್ತವ್ಯ ಮಂಗಳೂರಲ್ಲಿ। ನಾನೊಬ್ಬಳು ಸಾಹಿತ್ಯಾಸಕ್ತೆ, ಕೌಟುಂಬಿಕ ಹೊರೆಯಿಂದ ಬಿಡುಗಡೆಯಾದ ನಂತರ ಓದುವುದು ಬರೆಯುವುದು ನನ್ನ ಹವ್ಯಾಸ. 3 ಕೃತಿಗಳು ಹೊರಗೆ ಬಂದಿವೆ, ಅದರಲ್ಲಿ ಕಾಮನಬಿಲ್ಲು ಮಕ್ಕಳ ಕೃತಿಗೆ ಶಿವಮೊಗ್ಗದ ಕರ್ನಾಟಕ ಸಂಘದವರಿಂದ ಪ್ರತಿಷ್ಠಿತ ನಾಡಿ ಸೋಜ ಪ್ರಶಸ್ತಿ ಬಂದಿರುವುದು ಸಂತೋಷ.
ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ ಅನುಭವವಿದೆ. ಇಲ್ಲೀಗ ನನ್ನ ಒಂದು ಚುಟುಕು, ಭವ್ಯ ಭಾರತ. ಭವ್ಯ ಭಾರತ. ಜನ್ಮಭೂಮಿ ಅಯೋಧ್ಯೆಯ ಶ್ರೀರಾಮ ಮಂದಿರದ ಶಂಕುಸ್ಥಾಪನೆ ವೈಭವವು ಕಣ್ತುಂಬಿದ ಈ ಹೊತ್ತು. ಜನ್ಮಭೂಮಿ ಅಯೋಧ್ಯೆಯ ಶ್ರೀರಾಮ ಮಂದಿರದ ಶಂಕುಸ್ಥಾಪನೆ ವೈಭವವು ಕಣ್ತುಂಬಿದ ಈ ಹೊತ್ತು. ಸನಿಹದಲ್ಲೇ ಸನ್ಮಾನ ಏಕತೆಯ ಬಿಂಬಿಸುವ ಭವ್ಯ ಭಾರತದ ಮಹಾಚೇತನ ಸ್ವಾತಂತ್ರ್ಯ ದಿನದ ಅವಸರವೂ ಗೊತ್ತು. ಸನಿಹದಲ್ಲೇ ಸನ್ಮಾನ ಏಕತೆಯ ಬಿಂಬಿಸುವ ಭವ್ಯ ಭಾರತದ ಮಹಾಚೇತನ ಸ್ವಾತಂತ್ರ್ಯ ದಿನದ ಅವಸರವೂ ಗೊತ್ತು. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುರೇಶ್ ನಗಳಗುಳಿ, ಮಂಗಳೂರು, ಶಸ್ತ್ರಚಿಕಿತ್ಸಕ, ಪ್ರಾಧ್ಯಾಪಕ ಮತ್ತು ಬರಹಗಾರ, ಮಾಜಿ ಚುಟುಕು ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಮತ್ತು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಕ್ತ ಸಾಲಿನ ಅಧ್ಯಕ್ಷ. ಸ್ವಾತಂತ್ರ್ಯ ಚುಟುಕು ಕವಿಗೋಷ್ಠಿಗೆ ನನ್ನದೊಂದು ಚುಟುಕು. ಅನುಷ್ಠಾನ. ಸ್ವಾತಂತ್ರ್ಯ ಬಂದಾಯ್ತು ಇನ್ನೆಲ್ಲಿ ಅಡೆತಡೆಯು, ಸ್ವಾತಂತ್ರ್ಯ ಬಂದಾಯ್ತು ಇನ್ನೆಲ್ಲಿ ಅಡೆತಡೆಯು, ಕನ್ನಡಿಯ ತೆರನಿರಲಿ ಸತತ ನಡೆನುಡಿಯು, ಕನ್ನಡಿಯ ತೆರನಿರಲಿ ಸತತ ನಡೆನುಡಿಯು. ಸ್ವಾತಂತ್ರ್ಯ ಬಂದಾಯ್ತು ಇನ್ನೆಲ್ಲಿ ಅಡೆತಡೆಯು, ಕನ್ನಡಿಯ ತೆರನಿರಲಿ ಸತತ ನಡೆನುಡಿಯು. ಹಿರಿಯ ವಾಣಿಯ ಕೇಳಿ ಶ್ರದ್ಧೆ ಹೆಚ್ಚಾಗಿ, ಹಿರಿಯ ವಾಣಿಯ ಕೇಳಿ ಶ್ರದ್ಧೆ ಹೆಚ್ಚಾಗಿ, ಪಾರದರ್ಶಕವಾಯಿತು ದೇಹದ ಉಡುಗೆಯು, ಪಾರದರ್ಶಕವಾಯಿತು ದೇಹದ ಉಡುಗೆಯು. ಸ್ವಾತಂತ್ರ್ಯ ಬಂದಾಯ್ತು ಇನ್ನೆಲ್ಲಿ ಅಡೆತಡೆಯು, ಕನ್ನಡಿಯ ತೆರನಿರಲಿ ಸತತ ನಡೆನುಡಿಯು. ಹಿರಿಯ ವಾಣಿಯ ಕೇಳಿ ಶ್ರದ್ಧೆ ಹೆಚ್ಚಾಗಿ, ಪಾರದರ್ಶಕವಾಯಿತು ದೇಹದ ಉಡುಗೆಯು, ಪಾರದರ್ಶಕವಾಯಿತು ದೇಹದ ಉಡುಗೆಯು. ಅವಕಾಶಕ್ಕೆ ಧನ್ಯವಾದಗಳು. ಈ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಸಕ್ತ ಸಾಲಿನ ಅಧ್ಯಕ್ಷರಾದಂತಹ ರೇಮಂಡ್ ಡಿ ಕುನ್ನಾರವರು ಸತತವಾಗಿ ಈ ಅಂತರ್ಜಾಲ ಚುಟುಕು ಕವಿಗೋಷ್ಠಿಯನ್ನು ನಡೆಸುತ್ತಾ ನಮ್ಮ ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತಿನ ಹಿರಿಮೆಯನ್ನು ಹೆಚ್ಚಿಸುತ್ತಾ ಇದ್ದಾರೆ. ಅವರ ಈ ಕೈಂಕರ್ಯಕ್ಕೆ ಕೈಗೂಡಿಸುತ್ತಿರುವ ಎಲ್ಲ ಚುಟುಕು ಸಾಹಿತ್ಯ ಬಂಧುಗಳಿಗೂ ಸಹ ನಾನು ಬಹಳಷ್ಟು ಅಭಿನಂದನೆಗಳನ್ನು ಈ ಮೂಲಕ ನೀಡಬಯಸುತ್ತೇನೆ. ಇದೇ ಕೈಂಕರ್ಯ ನಾವು ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡುವ ಸಂದರ್ಭ ಬರುವ ತನಕವೂ ಮುಂದುವರಿಯಲಿ. ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಅಂತರ್ಜಾಲದ ಮುಖಾಂತರ ಹಮ್ಮಿಕೊಳ್ಳೋಣ. ಇದೇ ರೀತಿ ಗೂಗಲ್ ಮೀಟ್ ತರಹ ಇರುವಂತಹ ಕಾರ್ಯಕ್ರಮಗಳನ್ನು ಸಹ ಹಾಕಿಕೊಳ್ಳೋಣ ಎಂಬ ಆಶಯದೊಂದಿಗೆ ನಮಸ್ಕರಿಸುವೆ. ನಮಸ್ಕಾರ. ನಮಸ್ತೆ. ನಾನು ಡಾಕ್ಟರ್ ಕೇಶವ ಭಟ್ ಅಭರಾಜೆ. ಇಂದಿನ ಪದ್ಯದ ಶೀರ್ಷಿಕೆ ದೇಶ ಶ್ರೀಪತಿಯ ವೃಕ್ಷಸ್ಥಳ. ದೇಶ ಶ್ರೀಪತಿಯ ವೃಕ್ಷಸ್ಥಳ. ದೇಶವೆಂಬುದು ಗಾಜು, ನಾವದಿಲಿ ಪ್ರತಿಬಿಂಬ, ಭಾರತಾಂಬೆಯ ಮಡಿಲು ಎಷ್ಟೊಂದು ಆನಂದ. ಭಾರತಾಂಬೆಯ ಮಡಿಲು ಎಷ್ಟೊಂದು ಆನಂದ. ಸ್ವಂತತೆಯ ಅತಿ ಕಾಂಕ್ಷೆ, ವಿವೇಕಿಸದ ಸ್ವಾತಂತ್ರ್ಯ, ದ್ವಾರ ತುಂಬಿದ ದೋಣಿ, ಮುಂದೆ ಸಾಗದು ದಾರಿ. ಒಡೆಯಲದು ಗಾಜು, ಛಿದ್ರ ಛಿದ್ರವು ನಾವು. ಒಡೆಯಲದು ಗಾಜು, ಛಿದ್ರ ಛಿದ್ರವು ನಾವು. ಶ್ರೀಪತಿಯ ವೃಕ್ಷಸ್ಥಳ, ಜನ್ಮ ನೀಡಿದ ಭೂಮಿ, ಮೃಗುವಾಗಿ ಒದೆಯದಿರಿ ಮಗುವಾಗಿ ಬದುಕಿ. ಮೃಗುವಾಗಿ ಒದೆಯದಿರಿ ಮಗುವಾಗಿ ಬದುಕಿ. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಹೆಸರು ಸುಮಂಗಲ ಕೃಷ್ಣ, ಗುತ್ತಿ ನಡುಕ. ಚುಟುಕಿನ ಶೀರ್ಷಿಕೆ ಏಕೆ ಹೀಗಾಯಿತು. ಹುಟ್ಟುವಾಗಲೇ ಸ್ವಾತಂತ್ರ್ಯ ಲಭಿಸಿದೆ, ಹುಟ್ಟುವಾಗಲೇ ಸ್ವಾತಂತ್ರ್ಯ ಲಭಿಸಿದೆ. ಪಾರತಂತ್ರ್ಯದ ನೋವಿನರಿವು ಈಗ ಯಾರಿಗಿದೆ? ಪಾರತಂತ್ರ್ಯದ ನೋವಿನರಿವು ಈಗ ಯಾರಿಗಿದೆ? ಅವಿಭಕ್ತ ಕುಟುಂಬ ಒಡೆದು ಹೋಳಾಗಿದೆ, ಅವಿಭಕ್ತ ಕುಟುಂಬ ಒಡೆದು ಹೋಳಾಗಿದೆ. ವೃದ್ಧಾಶ್ರಮದಿ ಸೀಟು ಭರ್ತಿಯಾಗಿದೆ, ವೃದ್ಧಾಶ್ರಮದಿ ಸೀಟು ಭರ್ತಿಯಾಗಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ವಾನ್ ಮಂಜುನಾಥ್ ಎನ್ ಪುತ್ತೂರು.
ನಾನು ಮೂಲತಃ ಭರತನಾಟ್ಯ ಕಲಾವಿದನಾಗಿದ್ದರೂ ಸಾಹಿತ್ಯದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಾನು ವಾಚಿಸುತ್ತಿರುವ ಚುಟುಕದ ಶೀರ್ಷಿಕೆ ಸ್ವಾತಂತ್ರ್ಯದ ಆಶಯ. ಸ್ವಾತಂತ್ರ್ಯದ ಸ್ವತಂತ್ರತೆ ಈ ದೇಶದ ಹೆಣ್ಣು ಮಕ್ಕಳಿಗೆ ಸಿಗುವುದೆಂದು, ಸ್ವಾತಂತ್ರ್ಯದ ಸ್ವತಂತ್ರತೆ ಈ ದೇಶದ ಹೆಣ್ಣು ಮಕ್ಕಳಿಗೆ ಸಿಗುವುದೆಂದು ನಾ ಬಯಸುತ್ತೇನೆ. 15ರ ಆ ಪವಿತ್ರ ದಿನದ ರಾತ್ರಿಯಂತೆ ಸಿಗಲೆಂದು ನಾ ಬಯಸುತ್ತೇನೆ. 15ರ ಆ ಪವಿತ್ರ ದಿನದ ರಾತ್ರಿಯಂತೆ ಸಿಗಲೆಂದು. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲ ಸಹೃದಯ ಶ್ರೋತೃಗಳಿಗೆ ನಮಸ್ಕಾರಗಳು. ನಾನು ಗುಣಾಜಯ ರಾಮಚಂದ್ರ ಭಟ್. ನನ್ನ ಚುಟುಕದ ಶೀರ್ಷಿಕೆ ಪುಷ್ಪಾಂಜಲಿ. ಭಾರತಾಂಬೆಯ ವರದಾಸ್ಯ ವಿಮೋಚನೆಗೆ ಹರಣವನ್ನು ನೀಡಿ ಹೋರಾಡಿದೆಲ್ಲರಿಗೆ ಶಿರಬಾಗಿ ಸಲ್ಲಿಸುವೆ ಪುಷ್ಪಾಂಜಲಿ. ನಿಮಗೆ ದೇಶದೀಶನೇ ನೀನೇ ಸರ್ವಸ್ವವು ನಮಗೆ. ದೇಶದೀಶನೇ ನೀನೇ ಸರ್ವಸ್ವವು ನಮಗೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೆಂಕಟ್ ಭಟ್ಟೆಡನಿ. ನನ್ನ ಚುಟುಕಿನ ಶೀರ್ಷಿಕೆ ಪ್ರಭಾವ. ಸ್ವಾತಂತ್ರ್ಯದ ನಂತರ ಗಾಂಧೀಜಿಯ ಪ್ರಭಾವ ನಮ್ಮಲ್ಲಿ ಕಡಿಮೆಯಾಗಿದೆ ಎಂದವರಾರು. ಎಲ್ಲ ಗಾಂಧಿ ನೋಟಿನ ಪ್ರಭಾವದಿಂದಲೇ ವಂದನೆಗಳು. ನಮಸ್ಕಾರಗಳು. ನನ್ನ ಹೆಸರು ಶ್ರೀಮತಿ ಭಾರತಿ ಕೊಲ್ಲರಮಜಲು. ನನ್ನ ಚುಟುಕಿನ ಶೀರ್ಷಿಕೆ ರಾಷ್ಟ್ರಪ್ರೇಮ. ದೇಶ ಕಾಯುವ ಸೈನಿಕರ ರಕುತವು ಕೆರಳಿ, ಮಿಡಿಯುವ ಹೃದಯದಿ ದೇಶ ಪ್ರೇಮ ಅರಳಿ. ದೇಶ ಕಾಯುವ ಸೈನಿಕರ ರಕುತವು ಕೆರಳಿ, ಮಿಡಿಯುವ ಹೃದಯದಿ ದೇಶ ಪ್ರೇಮ ಅರಳಿ. ಸನ್ನದ್ಧರಾಗುತ್ತಲೇ ಗಡಿಯ ಕಾಯಲು ತೆರಳಿ, ಗೆಲುವಿನ ಪತಾಕೆ ಹಾರಿಸುತ್ತಲೇ ಬರಲು ಮರಳಿ. ಸನ್ನದ್ಧರಾಗುತ್ತಲೇ ಗಡಿಯ ಕಾಯಲು ತೆರಳಿ, ಗೆಲುವಿನ ಪತಾಕೆ ಹಾರಿಸುತ್ತಲೇ ಬರಲು ಮರಳಿ. ಸಹೃದಯರಾದ ಎಲ್ಲ ಕವಿ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಬ್ದುಲ್ ಸಮದ್ ಬಾ ಪುತ್ತೂರು. ನನ್ನ ಚುಟುಕಿನ ಶೀರ್ಷಿಕೆ ಸ್ವಾತಂತ್ರ್ಯ ಗಾನ. ಸ್ವತಂತ್ರ ಭಾರತದ ಸುಂದರ ಕ್ಷಣಗಳ ಸ್ವರ್ಣಾಕ್ಷರಗಳಲ್ಲಿ ಬರೆದಿಯ ದಿನವೆಂದು. ಸ್ವತಂತ್ರ ಭಾರತದ ಸುಂದರ ಕ್ಷಣಗಳ ಸ್ವರ್ಣಾಕ್ಷರಗಳಲ್ಲಿ ಬರೆದಿಯ ದಿನವೆಂದು. ಅಸಂಖ್ಯ ಯೋಧರ ತ್ಯಾಗ ಬಲಿದಾನದಿ ದೇಶ ಪ್ರೇಮದ ಸಂಕಲ್ಪಕ್ಕೆ ಫಲ ನೀಡಿದ ದಿನವೆಂದು. ಅಸಂಖ್ಯ ಯೋಧರ ತ್ಯಾಗ ಬಲಿದಾನದಿ ದೇಶ ಪ್ರೇಮದ ಸಂಕಲ್ಪಕ್ಕೆ ಫಲ ನೀಡಿದ ದಿನವೆಂದು. ಗಾಂಧಿ ಬಾಪು ನೆಹರು ಅಬ್ದುಲ್ ಕಲಾಮರು ಕಂಡ ಕನಸನ್ನು ನನಸಾಗಿಸಿದ ದಿನವೆಂದು. ಗಾಂಧಿ ಬಾಪು ನೆಹರು ಅಬ್ದುಲ್ ಕಲಾಮರು ಕಂಡ ಕನಸನ್ನು ನನಸಾಗಿಸಿದ ದಿನವೆಂದು. ಆಂಗ್ಲರ ಆಕ್ರಮಣದಿ ಅಸಂಖ್ಯ ಭಾರತೀಯರ ದಾಸ್ಯ ಸಂಕಲೆಯನ್ನು ಭೇದಿಸಿದ ದಿನವೆಂದು. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಸೇರಿ ಮಾದರಿ ದೇಶದ ಪ್ರಜೆಗಳು ಎಂದು ಜಗತ್ತಿಗೆ ಸಾರೋಣ ನಾವೆಂದು. ನಾನು ಉಮೇಶ್ ಕಾರಂತ. ಚುಟುಕಿನ ಶೀರ್ಷಿಕೆ ಸ್ವಾತಂತ್ರ್ಯ ವರ್ಣ. ಸ್ವಾತಂತ್ರ್ಯ ಅಂತರಂಗದ ಸ್ಫೂರ್ತಿ ಚಿಂತನ. ಭವ ಬಂಧನ ಕಳೆವ ಊರ್ಧ್ವಮುಖಿ ಸ್ಪಂದನ. ಆತ್ಮ ಪರಮಾತ್ಮಗಳ ರಕ್ಭಾವ ಸಮ್ಮಿಲನ. ಸ್ವಾತಂತ್ರ್ಯ ಶಬ್ದ ಮೀರಿದ ಬಾಳ ಬಟ್ಟೆಯ ನೂರು ವರ್ಣ ಸಂಚಲನ. ಧನ್ಯವಾದಗಳು. ಎಲ್ಲರಿಗೂ ಶುಭ ನಮನಗಳನ್ನು ತಿಳಿಸುತ್ತಾ ನಾನು ಸಮ್ಯಕ್ ಎಚ್ ಜೈನ್
ಕಡಬ ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ನಡೆಸ್ತಿರುವಂತಹ ಆಗಸ್ಟ್ ತಿಂಗಳ ಕವಿಗೋಷ್ಠಿಗಾಗಿ ನಾನು ವಾಚಿಸಲಿರುವ ಚುಟುಕ ಸ್ವಾತಂತ್ರ್ಯ. ದಾಸ್ಯತ್ವ ಸಂಕೋಲೆಯನೇ ಕಿತ್ತೊಗೆದು ನಡೆದು ದಾಸ್ಯತ್ವ ಸಂಕೋಲೆಯನೇ ಕಿತ್ತೊಗೆದು ನಡೆದು ಮೆರೆದಿಹೆವು ಸ್ವಾತಂತ್ರ್ಯ ತಂತ್ರವಾ ಪಡೆದು ಮೆರೆದಿಹೆವು ಸ್ವಾತಂತ್ರ್ಯ ತಂತ್ರವಾ ಪಡೆದು ಪಿಡಿದಿಲ್ಲ ಇನ್ನೂ ದಿಟಗುಟುಕಿನ ನೀತಿ ಪಿಡಿದಿಲ್ಲ ಇನ್ನೂ ದಿಟಗುಟುಕಿನ ನೀತಿ ಬೀಗುತಿಹರು ಅಂತೆ ಕಂತೆಗಳ ಅನೀತಿ ಬೀಗುತಿಹರು ಅಂತೆ ಕಂತೆಗಳ ಅನೀತಿ. ದಾಸ್ಯತ್ವ ಸಂಕೋಲೆಯನೇ ಕಿತ್ತೊಗೆದು ನಡೆದು ಮೆರೆದಿಹೆವು ಸ್ವಾತಂತ್ರ್ಯ ತಂತ್ರವಾ ಪಡೆದು. ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ, ನನ್ನ ಹೆಸರು ನಾರಾಯಣ ನಾಯ್ಕ್ ಕುದುಕೋಡಿ. ನಾನು ಮಂಗಳೂರು ತಾಲೂಕು ಮಟ್ಟದ ಅಲ್ಲಿ ನಡೆಯುವಂತಹ ಚುಟುಕು ಕಾವ್ಯ ಗೋಷ್ಠಿಯಲ್ಲಿ ಭಾಗವಹಿಸಲು ತೀರ್ಮಾನಿಸಿರುತ್ತೇನೆ. ಆ ಪ್ರಯುಕ್ತ ಈ ತಿಂಗಳ 15ನೇ ತಾರೀಕು ನಡೆಯುವ ಸ್ವಾತಂತ್ರ್ಯ ದಿನದ ಅಂಗವಾಗಿ ನೆರವೇರಿಸಲ್ಪಡುವಂತಹ ಕವಿ ಚುಟುಕು ಕವಿಗೋಷ್ಠಿಗೆ ನನ್ನ ಈ ಕವನವನ್ನು ನಾನು ವಾಚಿಸಲು ಪ್ರಯತ್ನಿಸುತ್ತೇನೆ. ನನ್ನ ಕವನದ ಹೆಸರು ಸಿಹಿ. ಸಿಹಿ ಅಂತೇಳಿ ನನ್ನ ಕವನದ ಹೆಸರು ಇದು. ಅದನ್ನು ವಾಚಿಸುತ್ತೇನೆ, ದಯವಿಟ್ಟು ಸ್ವೀಕರಿಸಿ. ಭಾರತ ಮಾತೆಯ ಬಿಡುಗಡೆ ಮಾಡಲು ಪರದೇಶಕ್ಕೆ ಮನಸಾಯಿತು. ಭಾರತ ಮಾತೆಯ ಬಿಡುಗಡೆ ಮಾಡಲು ಪರದೇಶಕ್ಕೆ ಮನಸಾಯಿತು. ಭಾರತ ಮಾತೆಯ ಮಕ್ಕಳ ಕನಸು ನನಸಾಯಿತು. ಭಾರತ ಮಾತೆಯ ಮಕ್ಕಳ ಕನಸು ನನಸಾಯಿತು. ಸ್ವಾತಂತ್ರ್ಯ ಸಿಕ್ಕಿ ಕಳೆದು ಹೋದವು ವರುಷ ಎಪ್ಪತ್ತು. ಸ್ವಾತಂತ್ರ್ಯ ಸಿಕ್ಕಿ ಕಳೆದು ಹೋದವು ವರುಷ ಎಪ್ಪತ್ತು. ಸಿಹಿ ತಿಂಡೆಯ ಹಂಚಿ ಖುಷಿ ಪಡೋಣ ಈ ಹೊತ್ತು. ಸಿಹಿ ತಿಂಡೆಯ ಹಂಚಿ ಖುಷಿ ಪಡೋಣ ಈ ಹೊತ್ತು. ನಮಸ್ಕಾರ. ನಮಸ್ಕಾರ, ನಾನು ಮನೋಜ್ ಕುಮಾರ್ ಶಿಬಾರ್ಲ. ಕಾವ್ಯನಾಮ ಜ್ಞಾನ ಭಿಕ್ಷು. ನಾನು ಸ್ವಾತಂತ್ರ್ಯದ ಬಗ್ಗೆ ಬರೆದ ಚುಟುಕು. ಯುರೋಪಿಯನ್ನರ ತಕ್ಕಡಿಯಡಿ ಅಡಗಿತ್ತು ಕುತಂತ್ರ. ಒಗ್ಗಟ್ಟಿರದ ರಾಜ ಮಹಾರಾಜರು ಆಗಿಬಿಟ್ಟರು ಅತಂತ್ರ. ಯುರೋಪಿಯನ್ನರ ತಕ್ಕಡಿಯಡಿ ಅಡಗಿತ್ತು ಕುತಂತ್ರ. ಒಗ್ಗಟ್ಟಿರದ ರಾಜ ಮಹಾರಾಜರು ಆಗಿಬಿಟ್ಟರು ಅತಂತ್ರ. ಭಾರತೀಯರೊಂದಾಗಿ ಆತ್ಮಸ್ಥೈರ್ಯದಿ ಹೋರಾಡಲು. ಭಾರತೀಯರೊಂದಾಗಿ ಆತ್ಮಸ್ಥೈರ್ಯದಿ ಹೋರಾಡಲು. ಆಗಿಯೇ ಬಿಟ್ಟಳು ಭಾರತಾಂಬೆ ನಗು ನಗುತ್ತ ಸ್ವತಂತ್ರ. ಆಗಿಯೇ ಬಿಟ್ಟಳು ಭಾರತಾಂಬೆ ನಗು ನಗುತ್ತ ಸ್ವತಂತ್ರ. ಧನ್ಯವಾದಗಳು. ನಮಸ್ಕಾರ, ನಾನು ರೇಮಂಡಿ ಕುನ, ಸಿಂಗಾರ ಪತ್ರಿಕೆಯ ಸಂಪಾದಕ, ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷ, ಸಾಹಿತಿ, ಕನ್ನಡ, ತುಳು, ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಬರೆಯುವ ಒಬ್ಬ ಪತ್ರಕರ್ತ. ನನ್ನ ಚುಟುಕಿನ ಶೀರ್ಷಿಕೆ ಇದೆ, ಹೊಸ ಜೀವದ ಆಶೆ.
ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಹೊಸ ಜೀವದ ಆಸೆಯನ್ನು ಹೊತ್ತು ಹೊಸ ಸ್ವಾತಂತ್ರ್ಯದ ದಿನಾಚರಣೆಗೆ ಅದೇ ಸಾಧ್ಯದಾಗಿ ನಿಮಗೆಲ್ಲ ಶುಭವನ್ನು ಕೋರುತ್ತಾ ನನ್ನ ಚುಟುಕ ಹೀಗಿದೆ. ಹಕ್ಕಿಗಳು ನಾವು ಬಾನಂಗಳದ, ಹಕ್ಕಿಗಳು ನಾವು ಬಾನಂಗಳದ, ಹಾರುತ ಹಾಡುತ್ತ ಸಾಗುತ್ತ ಜೊತೆ ಜೊತೆಗೆ, ಹಾರುತ ಹಾಡುತ್ತ ಸಾಗುತ್ತ ಕೊನೆಯಿಲ್ಲದೆ ಸಾಗಲು ಜೊತೆ ಜೊತೆಗೆ, ಕೊನೆಯಿಲ್ಲದೆ ಸಾಗಲು ಜೊತೆ ಜೊತೆಗೆ, ತಿರಂಗದ ನೆರಳಲ್ಲಿ ಹೊಸ ಬೆದೆಗೆ, ತಿರಂಗದ ನೆರಳಲ್ಲಿ ಹೊಸ ಬೆದೆಗೆ, ಹೇಳುತ್ತ ಹೇಳುತ್ತ ಜೈ ಜೈ ಭಾರತ ಮಾತೆಗೆ, ಹೇಳುತ್ತ ಜೈ ಜೈ ಭಾರತ ಮಾತೆಗೆ.